ಅದೇ ಒಂದು ದೃಷ್ಟಿಯಲ್ಲಿ ನಮ್ಮ ಶಬರಿಮಲೆಯ ಇದನ್ನು ಮಾಡಿದ ಉದ್ದೇಶ, ನನ್ನ ದೃಷ್ಟಿಯಲ್ಲಿ, ನನ್ನ ಅನುಭವದಲ್ಲಿ, ನಾನು ಕೂಡ ಈ ಕೇರಳ ಸಂಪ್ರದಾಯದ ದೇವಸ್ಥಾನದಲ್ಲಿದ್ದೆ, ನಮ್ಮ ಕ್ಷೇತ್ರ ಕೂಡ ಕೇರಳ ಸಂಪ್ರದಾಯದ ದೇವಸ್ಥಾನ, ಇಲ್ಲಿ ಕೂಡ ತಂತ್ರಾಗಮ ಪದ್ಧತಿ ನಾವು ಆಚರಿಸ್ತೇವೆ. ಇಲ್ಲಿ ನಾವು ಕಂಡುವಂತೆ ಈ ಪುರುಷರಿಗೆ ಸಂಯಮದ ಅಭ್ಯಾಸ ಮಾಡಿಸ್ಲಿಕ್ಕಾಗಿ ಈ ಪದ್ಧತಿ ಇದೆ ಅಂತ ನನ್ನ ಒಂದು ಕಲ್ಪನೆ. ಯಾಕೆಂದರೆ 48 ದಿವಸಗಳ ಕಾಲ, ಮಂಡಲ ಕಾಲ ಅವರು ವ್ರತವನ್ನು ಆಚರಿಸಬೇಕಾಗುತ್ತೆ. ವ್ರತವನ್ನು ಆಚರಿಸಬೇಕಾಗುತ್ತೆ ಅಂದರೆ 48 ದಿವಸಗಳ ಕಾಲ ಬ್ರಹ್ಮಚರ್ಯದಲ್ಲಿ ಇರಬೇಕು. ದಿವಸಕ್ಕೆ ಕನಿಷ್ಠ 3 ಸಲ ಸ್ನಾನ ಮಾಡಬೇಕು. ಆಹಾರ ವಿಹಾರ ಆಮೇಲೆ ಅವರ ಎಲ್ಲ ಸಾಂಸಾರಿಕ ವ್ಯವಹಾರದಲ್ಲಿ ಅವರು ನಿಯಮದಲ್ಲಿ ಇರಬೇಕು ಅಂತ ಲೆಕ್ಕ. ಈ ಪ್ರಕಾರ ಮಹಿಳೆಯರು ಮಾಡಿದ ಅಡುಗೆಯನ್ನು ಕೂಡ ಅವರು ತಿನ್ನಬಾರ್ದು. ಮನೆಯಲ್ಲಿ ಸ್ವತಃ ಹೆಂಡತಿ ಅಥವಾ ತಂಗಿ ಮಾಡಿದ ಅಡುಗೆಯನ್ನು ಕೂಡ ತಿನ್ನಬಾರ್ದು. ಆ ಮಟ್ಟಿಗೆ ಅವರಿಗೆ ಬ್ರಹ್ಮಚರ್ಯದ ಮತ್ತು ಸಂಯಮದ ಪಾಠ ಅವರಿಗೆ ಇರುತ್ತೆ. ಹೀಗಾಗಿ ಆ ವ್ರತ ಇರತಕ್ಕಂಥ ಒಂದು ಕ್ಷೇತ್ರ ಅದು, ಅಯ್ಯಪ್ಪ ಸ್ವಾಮಿಯ ಕ್ಷೇತ್ರ, ಈ ಉದ್ದೇಶಕ್ಕಾಗಿ ಇರತಕ್ಕಂಥದ್ದು. ಹಾಗಾಗಿ ಒಂದು ದೃಷ್ಟಿಯಲ್ಲಿ ಮಹಿಳೆಯರು ಹೋದರೆ ಏನಾಗುತ್ತೆ ಅನ್ನೋದಕ್ಕಿಂತ ಹೆಚ್ಚು, ಹೋದರೆ ಈ ಸಂಯಮದ ತತ್ವ ಏನಿದೆ ಅದು ಸಡಿಲ ಆಗಬಹುದು. ಮತ್ತು ಮನೋನಿಗ್ರಹ ಅನ್ನುವಂಥ ಒಂದು ಶಬ್ದವನ್ನು ನಾವು ಬಳಸ್ತೇವೆ, ಸೆಲ್ಫ್ ಕಂಟ್ರೋಲ್, ಮನೋನಿಗ್ರಹ. ಈ ಮನೋನಿಗ್ರಹ ಇಲ್ಲದಿದ್ದರೆ ಇವತ್ತೇನಾಗ್ತಾ ಇದು ಆಗುತ್ತೆ, ಈಗ ನಾವು ನೋಡ್ತೀರಿ ಮೀಟು ಅಂತ ಒಂದು ಶುರುವಾಗುತ್ತೆ. ಇನ್ನೊಂದು ಕಡೆ ಸ್ವೇಚ್ಛೆಯಿಂದ ಅವರು ಎಲ್ಲಿ ಬೇಕಾದರೂ ಅಲ್ಲಿ ಇರ್ಬೋದು. ಸಾಮಾಜಿಕವಾಗಿ ಸಮಾನತೆಯ ವ್ಯವಸ್ಥೆ ಇರುವಾಗ ಈ ಸಮಾಜ ಸಮಾನತೆಯನ್ನು ಕೂಡ ಕೆಲವರು ದುರುಪಯೋಗ ಪಡಿಸ್ಕೊಳ್ಬೋದು. ಹಾಗಾಗಿ ನನ್ನ ದೃಷ್ಟಿಯಲ್ಲಿ ಈ ವ್ರತಗಳಿರ್ತಕ್ಕಂಥದ್ದು ಸಂಯಮಕ್ಕಾಗಿ. ಈಗ ಏಕಾದಶಿ ಉಪವಾಸ ಇರ್ಬೋದು ಅಥವಾ ನವರಾತ್ರಿಗಳಲ್ಲಿ ಆಹಾರ ವಿಹಾರದಲ್ಲಿ ಸೇವನೆಯಲ್ಲಿ ನಿಯಮ ಇರಬಹುದು. ಇದೆಲ್ಲ ಒಂದು ಮನೋನಿಗ್ರಹ, ಸೆಲ್ಫ್ ಕಂಟ್ರೋಲಿಗೆ ಒಂದು ಮಾರ್ಗದರ್ಶನ. ಆದರೆ ಅದು ಕೂಡ ಸಮಾನತೆಯ ದೃಷ್ಟಿಯಲ್ಲಿ ಕಮ್ಮಿ ಆಗ್ತಾ ಹೋದರೆ ಕೆಲವು ಮುಂದಿನ ದಿನಗಳಲ್ಲಿ ನಮ್ಮ ಮನೋನಿಗ್ರಹಕ್ಕೆ ಸಮಸ್ಯೆ ಬರುವ. ಹಾಗಾಗಿ ನನ್ನ ದೃಷ್ಟಿಯಲ್ಲಿ ಈ ಮಹಿಳೆಯರ ಏನು ಪ್ರವೇಶ ಅಲ್ಲಿದೆ, ಇದು ಕೇವಲ ಭಕ್ತಿಯಿಂದ ಮಾಡೋದಾದರೆ ಮನೆಯಲ್ಲಿ ಕೂಡ ಪೂಜೆ ಮಾಡಬಹುದು, ಅಲ್ಲಿಗೆ ಹೋಗಬೇಕಾದ್ದೇನಿಲ್ಲ. ಕೆಲವು ಕ್ಷೇತ್ರಗಳ ಕೆಲವು ವಿಶೇಷತೆಗಳೇನಿದೆ ಅದೇ ಒಂದು ಸೌಂದರ್ಯ, ಅದರಲ್ಲೇ ಒಂದು ಸಂತೋಷ. ಈಗ ನಾನು ನೋಡಿದ್ದೇನೆ ವಿದೇಶಗಳಲ್ಲಿ ಕೂಡ, ರಷ್ಯಾದಲ್ಲಿ ಮತ್ತಿತರ ಕ್ಷೇತ್ರಗಳಲ್ಲಿ ಕೂಡ ಕೆಲವು ಕಡೆ ಇಂಥ ನಿಯಮ ಇದೆ, ಮಹಿಳೆಯರು ಹೋಗಬಾರ್ದು ಅನ್ನುವಂಥ ನಿಯಮ ಇದೆ. ಅಥವಾ ಕೆಲವು ಕಡೆ ಅವರು ಹೋಗುವಾಗ ತಲೆಗೆ ಬಟ್ಟೆಯನ್ನೇ ಕಟ್ಟಿಕೊಂಡು ಹೋಗಬೇಕು ಇತ್ಯಾದಿ. ಇದೆಲ್ಲವೂ ಮಾಡಿದ್ದು ಹಿರಿಯರು, ಮನೋನಿಗ್ರಹ ಮತ್ತು ಸಮಾಜದಲ್ಲಿ ಸ್ಥೈರ್ಯ ಬರಬೇಕು. ಒಬ್ಬ ಮನುಷ್ಯ ತಾನು ತನ್ನ ಸಂಸಾರ ಅಲ್ಲದೆ ಬೇರೆಯವರ ಕಡೆಗೆ ನೋಡಬಾರ್ದು, ಬೇರೆಯವರಿಗೆ ತೊಂದರೆ ಕೊಡಬಾರ್ದು, ಮನೋನಿಗ್ರಹ ಇರಬೇಕು ಅಂತ. ಹಾಗಾಗಿ ನನ್ನ ದೃಷ್ಟಿಯಲ್ಲಿ ಮಹಿಳೆಯರ ಪ್ರವೇಶವನ್ನು ನಿರ್ಬಂಧಿಸುವುದು ಬಿಡುವುದು ಬೇರೆ ವಿಷಯ, ಆದರೆ ಈ ಸಾಂಪ್ರದಾಯಕ್ಕೆ ಏನೊಂದು ಸೌಂದರ್ಯ ಇದೆ ಅದನ್ನು ಉಳಿಸ್ಕೊಳ್ಬೇಕು ಅಂತ ನನ್ನ ಅಭಿಪ್ರಾಯ. ಟ್ರೆಡಿಷನ್ ಪ್ರಿಸರ್ವ್ ಮಾಡಲೇಬೇಕು. ಅದು ಮಾಡದೇ ಇದ್ರೆ ಏನಾಗುತ್ತೆ ಅನ್ನೋ ಪ್ರಶ್ನೆ ಇಲ್ಲ. ಈಗ ಹೋದರೆ ಏನಾಗುತ್ತೆ, ಏನಾಗೋದಿಲ್ಲ. ಆದರೆ ಅದರ ಹಿಂದೆ ಇರೋ ಉದ್ದೇಶವನ್ನು ತಿಳ್ಕೊಳ್ಳದೆ, ಈಗ ಉದ್ದೇಶವನ್ನು ಸರಿಯಾಗಿ ಸ್ಪಷ್ಟವಾಗಿ ನಾವು ತಿಳ್ಕೊಂಡ್ರೆ ಅದರ ಹಿಂದೆ ಆಗುತ್ತೆ. ಮಹಿಳೆಯರು ಹೋಗಬಾರ್ದು ಅನ್ನೋ ಪ್ರಶ್ನೆ ಬೇರೆ, ಆದರೆ ಇಲ್ಲಿ ಇರೋದು ಯಾಕೆ ನಿಯಮ? ಈಗ ಸ್ವಲ್ಪ ಸಮಸ್ಯೆ ಬಂದಿರೋದಿಲ್ಲ. 48 ದಿವಸವನ್ನು 4 ದಿವಸ ಮಾಡಿದರು, ಅದನ್ನು ಬರೀ 2 ದಿವಸಕ್ಕೆ ವ್ರತ ಹಾಕಿ ಹೋದರೂ ಆಗುತ್ತೆ. ಇದು ಯಾರು ಮಾಡಿದ್ದು ಕಾನೂನು ಪರಿವರ್ತನೆ? ಇದು ತಪ್ಪು. ಮೊದಲಿನ ಮೂಲ ಸ್ವಭಾವ ಏನಿದೆ, 48 ದಿವಸಗಳ ಕಾಲ ತಣ್ಣೀರಲ್ಲಿ ಸ್ನಾನ ಮಾಡಿ ಅವನು ಮನೋನಿಗ್ರಹ ಮಾಡಿಕೊಂಡು ಅವನ ಆಹಾರ ವಿಹಾರದಲ್ಲಿ ಪಥ್ಯ ಮಾಡಿಕೊಂಡು ಅವನ ವ್ಯಕ್ತಿತ್ವವನ್ನು ತೇಜಸ್ಸನ್ನು ಹೆಚ್ಚಿಕೊಳ್ಬೇಕು ಅಂತ. ಈಗ ಯಾರು ಗಂಡಸರು ಈ 48 ದಿವಸ ಮಾಡ್ತಾರೆ ಅವ್ರಿಗೆ ಅದ್ಭುತವಾದ ತೇಜಸ್ಸು ಬರುತ್ತೆ. ಆಮೇಲೆ ಎನರ್ಜಿ ಲೆವೆಲ್ ಏನು, ಅವ್ರಿಗೆ ಒಂದು ಎನರ್ಜಿ ಲೆವೆಲ್ ಬರುತ್ತೆ, ಅವರಿಗೆ ಒಂದು ಟ್ರೆಮೆಂಡಸ್ ಎನರ್ಜಿ ಲೆವೆಲ್ ಅವರಿಗೆ, ಅದು ತಿಳ್ಕೊಳ್ಳೋದಿಲ್ಲ. ಈಗ ಇವರು ಎಲ್ಲರೂ ವ್ರತ ಮಾಡೋದು ಅಂತಂದರೆ 2 ದಿವಸದಲ್ಲಿ ಮಾಡಿ ಹೋಗೋರು ಇದ್ದ, ಅದು ತಪ್ಪದು. ಅದು ಹಿಂದಿನ ಪದ್ಧತಿ ಮಾಡಿ ಮೂಲ ಉದ್ದೇಶ, ಆ ಮೂಲ ಉದ್ದೇಶ ಉಳಿಸ್ಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಸೊ ಥ್ಯಾಂಕ್ ಯು.